ಅಕ್ಟೋಬರ್ 14ನೇ ತಾರೀಕು ಮಹಾಲಯ ಅಮಾವಾಸ್ಯೆ ಇದೆ. ಈ ದಿನದಂದು ಗತಿಸಿದ ಪೂರ್ವಜರಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಪಿತೃಗಳಿಗೆ ಮೋಕ್ಷ ಸಿಗಲಿ, ಹಾಗೇನೆ ಪಿತೃದೋಷ ನಿವಾರಣೆಗಾಗಿ ಆ ದಿನ ಶ್ರಾದ್ದವನ್ನು ಮಾಡುವ ಪದ್ಧತಿ ಇದೆ. ಪಿತೃದೋಷವಿದ್ದರೆ ಮನೆಯಲ್ಲಿ ಆಗಾಗ ಜಗಳಗಳು, ಗಂಡ ಹೆಂಡತಿಯ ಮಧ್ಯೆ ಕಲಹಗಳು, ಸಂತಾನ ಭಾಗ್ಯ ಇರುವುದಿಲ್ಲ, ಮಕ್ಕಳ ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗುತ್ತದೆ. ಹಾಗಾಗಿ ಪಿತೃದೋಷ ನಿವಾರಣೆಗಾಗಿ ಮಹಾಲಯ ಅಮಾವಾಸ್ಯೆ ದಿನದಂದು ಮನೆಯಲ್ಲಿ ಪಿತೃಗಳ ಪೂಜೆಯನ್ನು ಮಾಡಲಾಗುತ್ತದೆ. ಈ ಮಹಾಲಯ ಅಮಾವಾಸ್ಯೆಯಂದು ಪಿತೃಪೂಜೆಯನ್ನು ಬಹಳ ಕಟ್ಟುನಿಟ್ಟಾಗಿ ಮಾಡಬೇಕು. ದೇವರ ಪೂಜೆಯನ್ನು ಎಷ್ಟು ಕಟ್ಟುನಿಟ್ಟಾಗಿ ಮಾಡುತ್ತೀವೋ ಅದಕ್ಕಿಂತ ಹೆಚ್ಚಾಗಿ ಈ ಪಿತೃಪೂಜೆಯನ್ನು ಯಾವುದೇ ಲೋಪದೋಷ ಬರದಂತೆ ಮಾಡಬೇಕು. ಈ ಮಹಾಲಯ ಅಮಾವಾಸ್ಯೆ ದಿನದಂದು ಕೆಲವೊಂದು ತಪ್ಪುಗಳನ್ನು ಮಾಡಬಾರದು. ಮಾಡಿದ್ದೇ ಆದರೆ ಮನೆಯಲ್ಲಿ ದಾರಿದ್ರ್ಯ ಅನಿಷ್ಟ ಉಂಟಾಗುತ್ತದೆ. ಮನೆಯಲ್ಲಿ ಪಿತೃಗಳಿಗೆ ಎಡೆಯನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಬೇಕಾದರೆ ಗಂಟೆಯನ್ನು ಬಾರಿಸಬಾರದು. ದೇವರ ಪೂಜೆಗೆ ಗಂಟೆಯನ್ನು ಬಾರಿಸುತ್ತೀವಿ, ಆದರೆ ಪಿತೃಪೂಜೆಗೆ ಗಂಟೆಯನ್ನು ಬಾರಿಸಬಾರದು. ಅಮಾವಾಸ್ಯೆ ದಿನ ರಾತ್ರಿ ಸಮಯದಲ್ಲಿ ಒಂಟಿಯಾಗಿ ದೂರ ಪ್ರಯಾಣ ಮಾಡಬಾರದು. ಮನೆಯಲ್ಲಿ ಜಗಳ ಮಾಡಬಾರದು, ಕೋಪ ಮಾಡಿಕೊಳ್ಳಬಾರದು, ಯಾರನ್ನೂ ಕೆಟ್ಟ ಮಾತುಗಳಿಂದ ಬಯ್ಯಬಾರದು, ಮನೆಯಲ್ಲಿ ಕಿರುಚಾಡಬಾರದು. ಅಮಾವಾಸ್ಯೆ ದಿನದಂದು ಅತೀಂದ್ರಿಯ ಶಕ್ತಿಗಳ ಆವಾಹನೆ ಆಗಿರುತ್ತದೆ, ಅಂದರೆ ನೆಗೆಟಿವ್ ಎನರ್ಜಿ ಅನ್ನೋದು ಆ ದಿನ ಜಾಸ್ತಿ ಇರುತ್ತದೆ. ಹಾಗಾಗಿ ಆ ದಿನದಂದು ನೆಗೆಟಿವಿಟಿ ಜಾಸ್ತಿ ಇರುವಂತಹ ಪ್ರದೇಶಗಳ ಕಡೆ ಹೋಗಬೇಡಿ. ಮಹಾಲಯ ಅಮಾವಾಸ್ಯೆ ದಿನ ಶ್ರಾದ್ಧ ಕಾರ್ಯವನ್ನು ಮಾಡಬೇಕಾದರೆ, ತರ್ಪಣ ನೀಡಬೇಕಾದರೆ ಸ್ಟೀಲ್, ಕಬ್ಬಿಣ, ಗಾಜಿನ ಪಾತ್ರೆಗಳನ್ನು ಉಪಯೋಗ ಮಾಡಬೇಡಿ. ತಾಮ್ರ, ಹಿತ್ತಾಳೆ ಪಾತ್ರೆಗಳನ್ನು ಉಪಯೋಗಿಸಿ. ಮಹಾಲಯ ಅಮಾವಾಸ್ಯೆ ದಿನದಂದು ಹೊಸ್ತಿಲು ಪೂಜೆಯನ್ನು ಮಾಡಬಾರದು. ಮನೆಯ ಮುಂದೆ ರಂಗೋಲಿಯನ್ನು ಕೂಡ ಹಾಕಬಾರದು. ಮಹಾಲಯ ಅಮಾವಾಸ್ಯೆ ದಿನದಂದು ಮನೆಯ ಮುಂದೆ ಭಿಕ್ಷುಕರು ಬಂದರೆ ಅವರನ್ನು ಖಾಲಿ ಕೈಯಲ್ಲಿ ಕಳುಹಿಸಬೇಡಿ, ಏನಾದರೂ ಕೊಟ್ಟು ಕಳುಹಿಸಿ. ಕಪ್ಪು ಬಣ್ಣದ ಬಟ್ಟೆಯನ್ನು ಮಹಾಲಯ ಅಮಾವಾಸ್ಯೆ ದಿನ ಧರಿಸಬೇಡಿ. ಕಪ್ಪು ಬಣ್ಣದ ಬಟ್ಟೆ, ಕಪ್ಪು ಬಣ್ಣದ ವಸ್ತುಗಳು, ಚಪ್ಪಲಿ, ಉಪ್ಪು, ಹರಿತವಾದ ವಸ್ತುಗಳನ್ನು ಮಹಾಲಯ ಅಮಾವಾಸ್ಯೆ ದಿನದಂದು ಮನೆಗೆ ತರಬೇಡಿ. ಅಮಾವಾಸ್ಯೆ ದಿನ ಕೈಕಾಲುಗಳ ಉಗುರುಗಳನ್ನು ಕತ್ತರಿಸಬಾರದು, ತಲೆಯ ಕೂದಲನ್ನು ಕತ್ತರಿಸಬಾರದು. ಅಮಾವಾಸ್ಯೆ ದಿನ ತಲೆಗೆ ಎಣ್ಣೆಯನ್ನು ಹಚ್ಚಿಕೊಳ್ಳಬಾರದು. ಯಾವುದೇ ಹೊಸ ವಸ್ತುಗಳನ್ನು ಅಮಾವಾಸ್ಯೆ ದಿನ ಮನೆಗೆ ತರಬಾರದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.